ಸ್ವಾಗತ ನನ್ನ ಅರ್ಚನಾ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇನ್ನ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದ ಹಿನ್ನೆಲೆಯಲ್ಲಿ ಇನ್ನಾದ್ರೂ ತಪ್ಪಲಿದ್ಯಾ ಕಾವೇರಿ ಕೊಳ್ಳದ ರೈತರಲ್ಲಿ ಆತಂಕ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನ ಸಿಎಂ ಮಾತುಕತೆಯಿಂದ ಕರ್ನಾಟಕದ ರೈತರ ಪರ ನಿಲ್ತಾರ ಪಿ ಎಂ ಅಂತ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ ಇನ್ನ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ಹಾಗೆಯೇ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಇನ್ನಾದ್ರೂ ತಪ್ಪಲಿದ್ಯಾ ಕಾವೇರಿ ಕೊಳ್ಳದ ರೈತರಲ್ಲಿ ಆತಂಕ ಇನ್ನ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಜೊತೆ ಸಿಎಂ ಮಾತುಕತೆಯನ್ನ ಸಹ ನಡೆಸಿದ್ದಾರೆ ಇನ್ನ ಸಿಎಂ ಮಾತುಕತೆಯಿಂದ ಕರ್ನಾಟಕದ ರೈತರ ಪರ ನಿಲ್ತಾರ ಪಿಎಂ ಅಂತ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ ಇನ್ನ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ಈ ಹಿನ್ನೆಲೆಯಲ್ಲಿ ಈಗಲಾದ್ರೂ ತಪ್ಪಲಿದ್ಯಾ ಕಾವೇರಿ ಕೊಳದ ರೈತರಲ್ಲಿ ಆತಂಕ ಅಂತ ಪ್ರಶ್ನೆಗಳು ಕಾಡ್ತಾ ಇದೆ ಇನ್ನ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಜೊತೆ ಸಿಎಂ ಮಾತುಕತೆಯನ್ನ ಸಹ ನಡೆಸಿದ್ದಾರೆ ಸಿಎಂ ಮಾತುಕತೆಯಿಂದ ಕರ್ನಾಟಕದ ರೈತರ ಪರ ಪಿ ಎಂ ನಿಲ್ತಾರಾ ಎಂಬ ಪ್ರಶ್ನೆಗಳು ಸಹ ಇದೀಗ ಕಾಡ್ತಾ ಇದೆ ಇನ್ನು ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ಈ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವವರೆಗೆ ಅಧಿಸೂಚನೆಗೆ ಜಾರಿ ತಡೆಗೆ ಒತ್ತಾಯವನ್ನು ಮಾಡಲಾಗಿದೆ ಇನ್ನ ತಕ್ಷಣವೇ ಕೃಷಿ ಪದ್ಧತಿ ಬದಲಾವಣೆ ಜಾರಿಗೆ ತರಲು ಸಾಧ್ಯವಿಲ್ಲ ನೀರಿನ ಪ್ರಮಾಣ ಅರಿತು ಆಧುನಿಕ ಕೃಷಿ ಪದ್ಧತಿಗೆ ಕಾಲಾವಕಾಶ ಅಗತ್ಯವಿದೆ ನ ರಾಜ್ಯದ ಬೇಡಿಕೆಗಳನ್ನು ಆಲಿಸಿದ ಪ್ರಧಾನಿ ಯಾರ ಯಾವುದೇ ಆಶ್ವಾಸನೆಯನ್ನ ಸಹ ನೀಡಿಲ್ಲ ಈ ಬಗ್ಗೆ ಸಭೆ ನಡೆಸೋದಾಗಿ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಅವರು ಸಹ ಭರವಸೆಯನ್ನ ನೀಡಿದ್ದಾರೆ ನ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ನ ತಾಂತ್ರಿಕ ದೋಷ ಸರಿಪಡಿಸುವವರಿಗೆ ಅಧಿಸೂಚನೆಗೆ ಜಾರಿಗೆ ಜಾರಿಯನ್ನು ತಡೆಗೆ ಒತ್ತಾಯ ಮಾಡಿದ್ದಾರೆ ನ ತಾಂತ್ರಿಕ ದೋಷವನ್ನು ಸರಿಪಡಿಸುವವರಿಗೆ ಅಧಿಸೂಚನೆ ಜಾರಿಗೆ ತಡೆಗೆ ಒತ್ತಾಯ ಮಾಡಿದ್ದಾರೆ ತಕ್ಷಣವೇ ಕೃಷಿ ಪದ್ಧತಿ ಬದಲಾವಣೆ ಜಾರಿಗೆ ತರಲು ಸಾಧ್ಯವಿಲ್ಲ ನೀರಿನ ಪ್ರಮಾಣ ಅರಿತು ಆಧುನಿಕ ಕೃಷಿ ಪದ್ಧತಿಗೆ ಕಾಲಾವಕಾಶ ಅಗತ್ಯ ಇದೆ ಅಂತ ಸಹ ಹೇಳಿದ್ದಾರೆ ನಾ ರಾಜ್ಯದ ಬೇಡಿಕೆಗಳನ್ನ ಅಲಿಸಿದ ಪ್ರಧಾನಿ ಯಾವುದೇ ಆಶ್ವಾಸನೆಗಳನ್ನ ನೀಡಿಲ್ಲ ಈ ಬಗ್ಗೆ ಸಭೆ ನಡೆಸುವುದಾಗಿ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರೆ ಭರವಸೆಯನ್ನ ನೀಡಿದ್ದಾರೆ ನ ಪ್ರಧಾನಿ ಭೇಟಿ ಬಗ್ಗೆ ನನಗೆ ಪೂರ್ಣ ತೃಪ್ತಿ ಇದೆ ಅಂತ ಸಿ ಎಂ ಎಚ್ ಡಿ ಕೆ ಹೇಳಿದ್ದಾರೆ ಕರ್ನಾಟಕ ತಮಿಳುನಾಡು ಸೇರಿ ನಾಲ್ಕು ರಾಜ್ಯಗಳಲ್ಲಿ ತಿದ್ದುಪಡಿ ತರಬೇಕು ರಾಜ್ಯದಲ್ಲಿ ರೈತರು ತಮ್ಮದೇ ಆದ ಕೃಷಿ ಪದ್ಧತಿಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ ರೈತರು ಯಾವ ಬೆಳೆ ಬೆಳೆಯಬೇಕೆನ್ನುವುದು ಪ್ರಾಧಿಕಾರ ತೀರ್ಮಾನಿಸುವುದು ಅವೈಜ್ಞಾನಿಕ ಕಾವೇರಿ ವಿಚಾರ ಪ್ರಧಾನಿಗೆ ಹದಿನಾರು ಪುಟಗಳ ಪತ್ರವನ್ನು ಬರೆದಿರುವ ಸಿಎಂ ಈಗ ಪ್ರಧಾನಿ ಭೇಟಿ ಬಗ್ಗೆ ನನಗೆ ಪೂರ್ಣ ತೃಪ್ತಿ ಇದೆ ಅಂತ ಹೆಚ್ ಡಿ ಕೆ ಹೇಳಿದ್ದಾರೆ ಇನ್ನು ಕರ್ನಾಟಕ ತಮಿಳುನಾಡು ಸೇರಿ ನಾಲ್ಕು ರಾಜ್ಯಗಳಲ್ಲಿ ತಿದ್ದುಪಡಿಯನ್ನ ತರಬೇಕು ರಾಜ್ಯದಲ್ಲಿ ರೈತರು ತಮ್ಮದೇ ಆದ ಕೃಷಿ ಪದ್ಧತಿಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ ರೈತರು ಯಾವ ಬೆಳೆ ಬೆಳೆಯಬೇಕೆನ್ನುವುದನ್ನ ಪ್ರಾಧಿಕಾರ ತೀರ್ಮಾನಿಸುವುದು ಅವೈಜ್ಞಾನಿಕ ಕಾವೇರಿ ವಿಚಾರ ಪ್ರಧಾನಿಗೆ ಹದಿನಾರು ಪುಟಗಳ ಪತ್ರವನ್ನ ಸಿಎಂ ಬರೆದಿದ್ದಾರೆ ಇನ್ನು ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳು ಇತ್ತು ಇನ್ನ ತಾಂತ್ರಿಕ ದೋಷ ಸರಿಪಡಿಸುವವರೆಗೆ ಅಧಿಸೂಚನೆ ಜಾರಿಗೆ ತಡೆಗೆ ಒತ್ತಾಯವನ್ನು ಮಾಡಲಾಗಿದೆ ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಇನ್ನಾದರೂ ತಪ್ಪಲಿದೆಯಾ ಕಾವೇರಿ ಕೊಳ್ಳದ ರೈತರಲ್ಲಿ ಆತಂಕ ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಇನ್ನಾದ್ರೂ ತಪ್ಪಲಿದೆಯಾ ಕಾವೇರಿ ಕೊಳ್ಳದ ರೈತರಲ್ಲಿ ಆತಂಕ ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಮಾತುಕತೆಯಿಂದ ಕರ್ನಾಟಕದ ರೈತರ ಪಿ ಎಂ ನಿಲ್ತಾರ ಎಂಬ ಪ್ರಶ್ನೆಗಳು ಸಹ ಕಾಡ್ತಾ ಇದೆ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ಆ ತಾಂತ್ರಿಕ ದೋಷ ಸರಿಪಡಿಸುವವರೆಗೆ ಅಧಿಸೂಚನೆ ಜಾರಿ ತಡೆಗೆ ಒತ್ತಾಯವನ್ನ ಮಾಡಲಾಗಿದೆ ತಕ್ಷಣವೇ ಕೃಷಿ ಪದ್ಧತಿ ಬದಲಾವಣೆ ಜಾರಿಗೆ ತರಲು ಸಾಧ್ಯವಿಲ್ಲ ನೀರಿನ ಪ್ರಮಾಣ ಅರಿತು ಆಧುನಿಕ ಕೃಷಿ ಪದ್ಧತಿಗೆ ಕಾಲಾವಕಾಶ ಅಗತ್ಯ ಇದೆ ರಾಜ್ಯದ ಬೇಡಿಕೆಗಳನ್ನು ಆಲಿಸಿದ ಪ್ರಧಾನಿ ಯಾವುದೇ ಆಶ್ವಾಸನೆಗಳನ್ನ ನೀಡಿಲ್ಲ ಈ ಬಗ್ಗೆ ಸಭೆ ನಡೆಸುವುದಾಗಿ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಭಟ್ಕರೆ ಭರವಸೆಯನ್ನ ಸಹ ನೀಡಿದ್ದಾರೆ ಜೊತೆಗೆ ಪ್ರಧಾನಿ ಭೇಟಿ ಬಗ್ಗೆ ನನಗೆ ಪೂರ್ಣ ತೃಪ್ತಿ ಇದೆ ಅಂತ ಸಿಎಂ ಎಚ್ ಡಿಕೆ ಹೇಳಿದ್ದಾರೆ ಕರ್ನಾಟಕ ತಮಿಳುನಾಡು ಸೇರಿ ನಾಲ್ಕು ರಾಜ್ಯಗಳಲ್ಲಿ ತಿದ್ದುಪಡಿ ತರಬೇಕು ರಾಜ್ಯದಲ್ಲಿ ರೈತರು ತಮ್ಮದೇ ಆದ ಕೃಷಿ ಪದ್ಧತಿಯನ್ನ ಪಾಲಿಸಿಕೊಂಡು ಬಂದಿದ್ದಾರೆ ರೈತರು ಯಾವ ಬೆಳೆ ಬೆಳೆಯಬೇಕು ಅನ್ನೋದನ್ನ ಪ್ರಾಧಿಕಾರ ತೀರ್ಮಾನಿಸುವುದು ಅವೈಜ್ಞಾನಿಕ ಕಾವೇರಿ ವಿಚಾರವಾಗಿ ಪ್ರಧಾನಿಗೆ ಹದಿನಾರು ಪುಟ

ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಇನ್ನಾದ್ರೂ ಕಾವೇರಿ ಕೊಳದ ರೈತರ ರೈತರಲ್ಲಿ ಆತಂಕ ತಪ್ಪಲಿದೆಯಾ ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ ಜೊತೆಗೆ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಜೊತೆ ಸಿಎಂ ಮಾತುಕತೆಯನ್ನ ಸಹ ನಡೆಸಿದ್ದಾರೆ ಸಿಎಂ ಮಾತುಕತೆಯಿಂದ ಕರ್ನಾಟಕದ ರೈತರ ಪರ ನಿಲ್ತಾರಾ ಪಿ ಎಂ ಎಂಬ ಪ್ರಶ್ನೆಗಳು ಸಹ ಇದೀಗ ಕಾಡ್ತಾ ಇದೆ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ತಾಂತ್ರಿಕ ದೋಷ ಸರಿಪಡಿಸುವವರೆಗೆ ಅಧಿಸೂಚನೆ ಜಾರಿಗೆ ತಡೆಗೆ ಒತ್ತಾಯವನ್ನ ಮಾಡಲಾಗಿದೆ ತಕ್ಷಣವೇ ಕೃಷಿ ಪದ್ಧತಿ ಬದಲಾವಣೆಗೆ ಜಾರಿಗೆ ತರಲು ಸಾಧ್ಯವಿಲ್ಲ ನೀರಿನ ಪ್ರಮಾಣ ಅರಿತು ಆಧುನಿಕ ಕೃಷಿ ಪದ್ಧತಿಗೆ ಕಾಲಾವಕಾಶ ಅಗತ್ಯವಿದೆ ರಾಜ್ಯದ ಬೇಡಿಕೆಗಳನ್ನ ಆಲಿಸಿದ ಪ್ರಧಾನಿ ಯಾವುದೇ ಆಶ್ವಾಸನೆಗಳನ್ನ ಸಹ ನೀಡಿಲ್ಲ ಈ ಬಗ್ಗೆ ಸಭೆ ನಡೆಸುವುದಾಗಿ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಅವರು ಭರವಸೆಯನ್ನ ನೀಡಿದ್ದಾರೆ ಪ್ರಧಾನಿ ಭೇಟಿ ಬಗ್ಗೆ ನನಗೆ ಪೂರ್ಣ ತೃಪ್ತಿ ಇದೆ ಅಂತ ಸಿಎಂ ಎಚ್ ಡಿಕೆ ಹೇಳಿಕೆಯನ್ನ ನೀಡಿದ್ದಾರೆ ಕರ್ನಾಟಕ ತಮಿಳುನಾಡು ಸೇರಿ ನಾಲ್ಕು ರಾಜ್ಯಗಳಲ್ಲಿ ತಿದ್ದುಪಡಿ ತರಬೇಕು ರಾಜ್ಯದಲ್ಲಿ ರೈತರು ತಮ್ಮದೇ ಆದ ಕೃಷಿ ಪದ್ಧತಿಯನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ನ ರೈತರು ಯಾವ ಬೆಳೆ ಬೆಳೆಯಬೇಕು ಅನ್ನೋದನ್ನ ಪ್ರಾಧಿಕಾರ ತೀರ್ಮಾನಿಸುವುದು ಅವೈಜ್ಞಾನಿಕ ನ ಕಾವೇರಿ ವಿಚಾರವಾಗಿ ಪ್ರಧಾನಿಗೆ ಹದಿನಾರು ಪುಟಗಳ ಪತ್ರವನ್ನ ಸಿಎಂ ಬರೆದಿದ್ದಾರೆ ಇನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ದಿವ್ಯೇಶ್ ದಿವ್ಯೇಶ್ ಇನ್ನ ಪ್ರಧಾನಿ ಮೋದಿ ನಿತಿನ್ ಗಡ್ಕರಿ ಹಾಗೂ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನ ಈ ಮಾತುಕತೆಯಲ್ಲಿ ಏನೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪನೆ ಆಯಿತು ಅಂತ ಕಾವೇರಿ ನದಿ ಏನು ಒಂದು ದಶಗಳ ಕಾಲ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಈ ಕಾವೇರಿ ನದಿ ನೀರಿಗಾಗಿ ಅನೇಕ ವರ್ಷಗಳಿಂದ ಒಂದು ಹೋರಾಟಗಳನ್ನ ಬರ್ತದೆ ಪ್ರತಿ ಬಾರಿ ಕೂಡ ಕಾವೇರಿ ವಿಚಾರ ಬಂದಾಗಲೆಲ್ಲ ರೈತ ಮುಖಂಡರು ನಾಯಕರೆಲ್ಲ ಜನಪ್ರತಿನಿಧಿಗಳೆಲ್ಲ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾನೆ ಬರ್ತಿದ್ದಾರೆ ಆದರೂ ಕೂಡ ಇದಕ್ಕೆ ಇದುವರೆಗೂ ಕೂಡ ಒಂದು ಶಾಶ್ವತ ಪರಿಹಾರ ಕೂಡ ಸಿಕ್ಕಿಲ್ಲ ಒಂದು ಕಡೆ ಕಾ ಏನು ತಮಿಳುನಾಡು ಒಂದು ಕಾವೇರಿ ನೀರು ನಮಗೆ ಸಂಪೂರ್ಣ ಪ್ರಮಾಣದಲ್ಲಿ ನಮಗೆ ಬೇಕು ಅಂತ ಒಂದು ಕಡೆ ಪಟ್ಟು ಹಿಡಿದು ನಿಂತರೆ ಮತ್ತೊಂದು ಕಡೆ ಕಾ ಕಾವೇರಿ ನದಿಯನ್ನೇ ನಂಬಿಕೊಂಡು ಏನು ಮೈಸೂರು ಪ್ರಾಂತ್ಯದ ಏನು ಜನರಿದ್ದಾರೆ ಅವರು ಕೂಡ ಒಂದು ಕಾವೇರಿ ನದಿ ಒಂದು ಜೀವನ ಜೀವನ ನಡೆಸುತ್ತಿರುವಂತದ್ದು ಅಲ್ಲಿನ ಕೃಷಿಗೆ ಮೂಲ ಆತ ಮೂಲ ಮೂಲ ರೂಪಿಯಾಗಿ ಕಾವೇರಿ ನದಿ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಈ ಕಾವೇರಿ ನದಿಯ ನೀರಿನಿಂದ ಅನೇಕ ವರ್ಷಗಳಿಂದ ದಶಕಗಳಿಂದ ಹೋರಾಟಗಳನ್ನು ನಡ್ಕೊಂಡೇ ಬಂದರೂ ಕೂಡ ಇದುವರೆಗೂ ಸ್ಪಷ್ಟ ನಿಲುವು ಕೂಡ ಯಾವುದೇ ಸರ್ಕಾರವಾಗಲಿಲ್ಲ ಕೋರ್ಟೆ ಆಗಲಿ ಯಾವುದೂ ಕೂಡ ಒಂದು ತಗೊಳ್ಳೋಕೆ ತಗೊಳ್ಳೋದಕ್ಕೆ ಆಗಿರಲಿಲ್ಲ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಏನು ನಿನ್ನೆ ಮೈಸೂರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಇನ್ನು ನರೇಂದ್ರ ಮೋದಿ ಹಾಗೂ ಜಲಸಂಪನ್ಮೂಲ ಮೂಲ ಸಚಿವವಾಗಿರೋಂತಹ ಏನು ನಿತಿನ್ ಕುಮಾರ್ ದಡ್ ನಿತಿನ್ ಗಡ್ಕರಿ ಏನಿದ್ದಾರೆ ಇವರನ್ನು ಒಂದು ಭೇಟಿ ಮಾಡಿ ಏನು ಕಾವೇರಿ ನದಿಯ ಒಂದು ಕಾವೇರಿ ನದಿಯ ಪರ ವಿಚಾರವಾಗಿ ಒಂದು ಸ ಒಂದು ಚರ್ಚೆಯನ್ನು ಕೂಡ ನಡೆಸ್ತಾರೆ ಏನಂದರೆ ಈಗಾಗಲೇ ಕಾವೇರಿ ನದಿಯ ವಿಚಾರವಾಗಿ ಏನು ಸೊ ಒಂದು ಕೋಟೆ ಒಂದು ಹೇಳಿಕೆಯನ್ನು ನೀಡಿದೆ ಒಂದು ಒಂದು ಕಾವೇರಿ ನದಿಯ ಒಂದು ಪ ಕಾವೇರಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಇಲ್ಲಿಗೆ ಒಂದು ಕಾರ್ ಮತ್ತು ಕರ್ನಾಟಕಕ್ಕೆ ಇಷ್ಟ ಪ್ರಮಾಣದಲ್ಲಿ ನೀರನ್ನು ಹಂಚಿಕೆ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಹಂಚಿಕೆಯನ್ನು ಮಾಡಬೇಕು ಅನ್ನೋದರ ಕೂಡ ಬಗ್ಗೆ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ನೇರವಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು 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 ಸೂಚನೆಯನ್ನು ಸೂಚಿಸ್ತದೆ ಆದರೆ ಈ ಸೂಚನೆಯಲ್ಲಿ ಕೆಲವೊಂದು ಅಂಶಗಳು ಕರ್ನಾಟಕಕ್ಕೆ ವಿರುದ್ಧವಾಗಿದ್ದು ಕರ್ನಾಟಕದ ಮೂಲವಾಗಿ ಏನು ಹಳೆ ಮೈಸೂರು ಪ್ರಾಂತ್ಯದ ಏನು ರೈತರೇನಿದ್ದಾರೆ ಇವರಿಗೆ ಒಂದು ಪೆಟ್ಟನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಅಧಿಸೂಚನೆಯಲ್ಲಿ ಕೆಲವೊಂದು ಸೂತ್ರಗಳಿರುವಂಥದ್ದು ಮತ್ತು ಒಂದು ಕಾನೂನುಗಳಿರೋಂಥದ್ದನ್ನ ಇಲ್ಲಿ ಗಮನಿಸ್ಕೊಂಡು ಗಮನಿಸಿದಂತಹ ಎಚ್ ಡಿ ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವರಿಗೆ ನಿತಿನ್ ಕುಮಾರ್ ಗಡ್ಕರಿಯವ್ರ ಬಡ್ ಗಡ್ಕರಿಯವ್ರ ಬಳಿ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ ಏನಂದರೆ ಕ ಇದು ಮೈ ಕಾವೇರಿ ನದಿಯಿಂದ ಕಾವೇರಿ ನದಿಯ ನದಿಯ ಪ್ರಾಂತರ ಏನಿದೆ ಈ ಜನರು ಅನಾದಿ ಕಾಲದಿಂದ ಸುಮ್ ಅಲ ಕಾಲ ದಶಗಳ ಕಾಲದಿಂದಲೂ ಕೂಡ ಒಂದು ಕೃಷಿ ಪದ್ಧತಿಗೆ ಒಂದು ಅವರು ತಮ್ಮನ್ನು ತಾವು ತೊಡಗಿಕೊ ತೊಡಗೊಂಡುಕೊಂಡಿರುವಂಥದ್ದು ಒಂದು ಕಡೆ ಭತ್ತವನ್ನು ಬೆಳೆದರೆ ನದಿ ನದಿ ದಂಡೆ ಪಾತ್ರಗಳಲ್ಲಿ ಭತ್ತವನ್ನು ಮೂಲ ಮೂಲ ಕೃಷಿಯನ್ನಾಗಿ ಬೆಳೀತಾ ಬಂದಿದ್ದಾರೆ ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆ ಇತ್ಯಾದಿ ಭಾಗಗಳಿಗೆ ಹೋದರೆ ಅಲ್ಲಿ ಕಬ್ಬು ಮೂಲ ಬೆಳೆಯಾಗಿರೋದು ಅಲ್ಲಿ ವಾಣಿಜ್ಯ ಬೆಳೆಯಾಗಿದೆ ಇದಕ್ಕೆ ಕಬ್ಬಿಗೆ ವರ್ಷ ವರ್ಷ ಪೂರ್ತಿ ನೀರಿನ ಅವಶ್ಯಕತೆ ಇದ್ದು ಕೂಡ ಇದನ್ನು ನೀರಿನ ಪೂರೈಕೆ ಮಾಡುವಲ್ಲಿ ಸರ್ಕಾರಗಳು ಆಕಿಂದಾಗಿ ವಿಫಲವಾಗಿ ರೈತರ ಹೋರಾಟಕ್ಕೆ ಮತ್ತು ರೈತ ರೈತರ ಆಕ್ರೋಶಕ್ಕೆ ಗುರಿಯಾಗಿರೋದು ನಾವು ಗಮನಿಸಿದ್ದೀವಿ ಈ ನಿಟ್ಟಿನಲ್ಲಿ ಈಗ ಏನಾದ ಕುಮಾರಸ್ವಾಮಿ ಏನಿದ್ದಾರೆ ಅವರು ಕೂಡ ಈ ವಿಚಾರವನ್ನು ರೈತರ ರೈತರ ಪರವಾಗಿ ಬೆನ್ನ ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಒಂದು ಮೋದಿ ಅವರಿಗೆ ಈ ಕಾವೇರಿ ನದಿಯ ಒಂದು ಏನು ಬಿಕ್ಕಟ್ಟು ಏನಿದೆ ಇದನ್ನು ಪರಿಹಾರ ಮಾಡಬೇಕು ಏನು ಪ್ರಾಧಿಕಾರ ಸ್ಥಾಪನೆಯಿಂದ ಆಗುವಂಥ ತೊಂದರೆಗಳೇನಿದೆ ಇದನ್ನು ನೀವು ಮನೆಗಂಡು ಮನ ಮನೆಗಂಡು ನೀವು ಅದನ್ನು ಒಂದು ಏನು ಪ್ರಾಧಿಕಾರ ಏನು ಸ್ಥಾಪನೆ ಮಾಡೋದ್ರ ಏನಿದೆ ಅದನ್ನು ತಡೆ ಹಿಡಿಯಬೇಕು ಅದರ ಕೆಲವೊಂದು ಸೂತ್ರಗಳೇನಿದೆ ಅದಕ್ಕೆ ಅಧಿಕಾರ ಏನಿದೆ ಅದನ್ನು ತಾಂತ್ರಿಕವಾಗಿ ದೋಷ ಇರೋದ್ರಿಂದ ಅದನ್ನು ನೀವು ತಡೆಗ ಿ ನಂತರ ಅದನ್ನು ಕೂಲಂಕೋಶ ಪರಿಶೀಲಿಸಿ ಈ ಪ್ರಾಧಿಕಾರ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇವರು ಮುಂಚೆ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಯಾಕೆಂದ್ರೆ ಕರ್ನಾಟಕದ ಭಾಗದಲ್ಲಿ ರೈತರೇನಾದರೆ ಇಲ್ಲಿ ಕರ್ನಾಟಕ ಭಾಗದ ರೈತರು ಮಾತ್ರವಲ್ಲದೆ ಕರ್ನಾಟಕ ತಮಿಳುನಾಡು ಕೇರಳ ಒಟ್ಟು ನಾಲ್ಕು ರಾಜ್ಯಗಳ ಒಂದು ಏನು ನದಿ ಪಾತ್ರ ಏನಿದೆ ಈ ನದಿ ಪಾತ್ರ ನೀರು ನಾಲ್ಕು ರಾಜ್ಯಗಳ ಹರಿದು ಹರಿಯೋದ್ರಿಂದ ಇದರ ಬಗ್ಗೆ ಒಂದು ಗಮನ ಗಮನದಲ್ಲಿ ಇಟ್ಕೊಂಡು ಈ ನಾಲ್ಕು ರಾಜ್ಯಗಳಿಗೆ ಹಿತವನ್ನು ಕಾಯೋ ದೃಷ್ಟಿನಲ್ಲಿ ಈ ನದಿ ನೀರಿನ ಹಂಚಿಕೆ ಮಾಡಬೇಕು ಈ ಪ್ರಾಧಿಕಾರನ ಸ್ಥಾಪನೆ ಮಾಡಬೇಕು ಅನ್ನೋ ಅಲ್ಲಿ ಒಂದು ಒಂದು ಪ್ರಸ್ತಾಪವನ್ನು ನಡೆಸುವಂಥದ್ದು ಜೊತೆಗೆ ಇಲ್ಲಿ ಮೋದಿ ಅವರು ಕೂಡ ಏನು ಏನು ಕುಮಾರಸ್ವಾಮಿ ಅವರ ಹೇಳಿಕೆ ಏನಿದೆ ಇದನ್ನು ಸ್ಪಷ್ಟವಾಗಿ ಆಲಿಕೆ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯೂ ಕೂಡ ಅವರು ನೀಡಿಲ್ಲ ಯಾಕೆ ಜೊತೆಗೆ ಜಲಸಂಪನ್ಮೂಲ ಸಚಿವರಾದಂಥ ನಿತೀಶ್ ಕುಮಾರ್ ನಿತಿನ್ ಗಡ್ಕರಿ ಅವರು ಕೂಡ ಒಂದು ಹೇಳಿಕೆ ನೀಡಿರುವಂಥದ್ದು ಏನಂದ್ರೆ ಈ ಬ ಈ ಏನು ಕಾವೇರಿ ನದಿಯ ವಿಚಾರ ಏನಿದೆ ಇದರ ಬಗ್ಗೆ ನಾವು ಸಂಪೂರ್ಣ ಒಂದು ಆ ಒಂದು ಸಂಪೂರ್ಣ ಒಂದು ತಂಡವನ್ನು ರಚನೆ ಮಾಡಿ ಅದರ ಬಗ್ಗೆ ಒಂದು ಸಭೆಯನ್ನು ಕರೆದಿ ಅದ ನಂತರ ಸಭೆಯ ತೀರ್ವ ನಂತರ ಈ ಪ್ರಾಧಿಕಾರ ಪ್ರಾಧಿಕಾರ ಬಗ್ಗೆ ನಾವು ಏನು ಸ್ಥಾ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮುಂದಿನ ಹೆಜ್ಜೆನ ಇಡ್ತೀವಿ ಅಂತ ಅವರು ನಿತಿನ್ ಕುಮಾರ್ ಗಡ್ಕೇರಿ ಹೇಳಿ ಹೇಳಿರುವಂಥದ್ದು ಅವ್ರ ಜನ ಕಾವೇರಿ ಪ್ರಾಧಿಕಾರದ ಕುರಿತು ಅಧಿಸೂಚನೆಯಲ್ಲಿ ಹಲವು ತಾಂತ್ರಿಕ ದೋಷಗಳಿತ್ತು ಇನ್ನ ಈ ಅಧಿಸೂಚನೆಯಿಂದ ರೈತರಿಗೆ ಯಾವ ರೀತಿ ತೊಂದರೆ ಆಗಬಹುದು ಹೌದು ವರ್ಷಣ ಈಗ ನಾವು ಗಮ್ ನಾವು ಗಮನಿಸಿರುವ ಹಾಗೆ ಈಗ ಹಲವಾರು ವರ್ಷಗಳಿಂದ ಏನು ಕಾವೇರಿ ನದಿ ಪಾತ್ರದಲ್ಲಿ ಏನು ನದಿ ಜನ ಇವರು ವರ್ಷಕ್ಕೆ ಕೇವಲ ಒಂದು ಅಥವಾ ಎರಡು ಬೆಳೆಯನ್ನು ಬೆಳೆಯುವ ಮಟ್ಟಿಗೆ ಬಂದು ಬಂದು ನಿಂತಿರೋದು ಈ ಮುಂಚೆ ವರ್ಷಕ್ಕೆ ಮೂರು ಬೆಳೆಯನ್ನು ಬೆಳೀತಿದ್ದಂಥ ರೈತ ಈಗ ವರ್ಷಕ್ಕೆ ಒಂದು ಅಥವಾ ಎರಡು ಬೆಳೆಯನ್ನು ಬೆಳೆಯುವಂಥ ಪರಿಸ್ಥಿತಿಗೆ ಬಂದು ಬಂದಿರುವಂಥದ್ದು ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಗಮನ ಗಮನಿಸೋದಾದರೆ ವರ್ಷಕ್ಕೆ ಮೂರರಿಂದ ನಾಲ್ಕು ಬೆಳೆಯನ್ನು ಬೆಳೀತಾ ಇದ್ದಾರೆ ಏಕೆಂದರೆ ಅವರು ಬೆಳೆಯುವಂಥ ಸಾಂಬಾ ಬೆಳೆ ಏನಿದೆ ಈ ಸಾಂಬಾ ಬೆಳೆ ವರ್ಷ ಪೂರ್ತಿ ನೀರಿರಬೇಕು ಜೊತೆಗೆ ಆ ನೀರಿ ನೀರಿ ನೀರಿಲ್ದಿದ್ರೆ ಆ ಸಾಂಬಾ ಬೆಳೆ ವರ್ಷಕ್ಕೆ ಅವರು ನಾಲ್ಕು ಮೂರನೇ ನಾಲ್ಕು ಬೆಳೆಯನ್ನು ಬೆಳೀತಾರೆ ಆದರೆ ಕರ್ನಾಟಕ ರೈತರು ಏನು ಕಾವೇರಿ ನದಿ ಇರುವಂಥ ಕಾವೇರಿ ನದಿ ಹುಟ್ಟಿ ಕಾ ಕನ್ನಡ ನಾಡಿನಲ್ಲೇ ಕೂಡ ಈ ಕಾವೇರಿ ನದಿಯ ರೈತರೇನಿದ್ದಾರೆ ನದಿ ದಂಡೆಯ ರೈತರು ಇವರು ವರ್ಷಕ್ಕೆ ಎರಡು ಬೆಳೆಯನ್ನು ಬೆಳೆಯುವಂಥದ್ದು ಇಂಥ ಪರಿಸ್ಥಿತಿ ಇದ್ದಾರೆ ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಒಂದು ರೈತರ ಆತ್ಮಹತ್ಯೆಗಳು ನಡೆಯುತ್ತಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಕರ್ನಾಟಕದಲ್ಲಿ ಹೋಲಿಸ್ಕೊಂಡ್ರೆ ಮಂಡ್ಯ ಜಿಲ್ಲೆ ಎರಡನೇ ಸ್ಥಾನ ರೈತರ ಸಾವಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಒಂದು ಇದನ್ನು ಏನು ಸಾಲ ಸೂಲಗಳನ್ನು ಮಾಡಿ ಒಂದು ಬೆಳೆಗೆ ಒಂದು ಬೆಳೆ ಬೆಳೆಯಲು ಮುಂದೆ ಆದರೂ ಕೂಡ ಸೂಕ್ತ ನೀರು ನೀರಿನ ನೀರಿನ ಪ್ರಮಾಣ ಕಡಿಮೆ ಇತ್ತು ಸೂಕ್ತ ಸೂಕ್ತ ವೇಳೆಯಲ್ಲಿ ನೀರು ಹರಿದೇ ಅಂತ ಕಾರಣ ಒಂದು ಬೆಳೆಯಲ್ಲಿ ಲಾಸನ್ನು ಅನುಭವಿಸ್ತಾರೆ ಇದರಿಂದ ಕೂಡ ಅವರು ರೈತರ ಆತ್ಮಹತ್ಯೆಗೆ ಶರಣಾಗ್ತಿರೋದನ್ನ ನಾವು ಗಮನಿಸಿದ್ದೇವೆ ಜೊತೆಗೆ ನೀರಿನ ಎಲ್ಲ ಅಭಾವಗಳು ಇಲ್ಲಿ ತಲೆದೋರಿದ್ರೆ ಒಂದು ಕಡೆ ಕೇವಲ ರೈತರಿಗಷ್ಟೇ ಅಲ್ಲ ಬೆಂಗಳೂರು ನಗರ ಹಾಗೂ ಮೈಸೂರು ನಗರಗಳಿಗೆ ಕುಡಿಯುವ ನೀರಿನ ತಾಪತ್ರ ಕೂಡ ಇದರಿಂದ ಉಂಟಾಗ್ತಿದೆ ಆದರೆ ಇದನ್ನು ಇದನ್ನು ಮುಂದೆ ಇಟ್ಕೊಂಡು ನಾವು ಕೋರ್ಟಲ್ಲಿ ಹೋದಾಗ ಕೂಡ ಈ ಕೋರ್ಟು ಕೂಡ ಇದರ ಕುಡಿಯುವ ನೀರಿನ ಕುಡಿಯುವ ನೀರು ಮೂಲಭೂತವಾಗಿದ್ರು ಕೂಡ ಕೋರ್ಟ್ ಇದನ್ನು ಮನಗಾಣದ ಒಂದು 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 ತಿರಸ್ಕಾರ ಮಾಡಿ ಒಂದು ಒಂದು ತಿರಸ್ಕಾರ ತಿರಸ್ಕರಿಸಿ ಒಂದು ರೀತಿಯಲ್ಲಿ ಮುಂದೆ ನಾವು ಗಮನಿಸ್ತಾ ಇರಬಹುದು ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳ್ನಾಡಿಗೆ ನೀರನ್ನು ಉರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಕೋರ್ಟ್ ಮುಂದೆ ಇನ್ನ ವರ್ಷನ ಕಾವೇರಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಲು ತಮಿಳುನಾಡು ಯಾಕೆ ಪಟ್ಟಣ ಹಿಡಿದಿದೆ ಅಂತ ಹಾಂ ಹೌದು ಅವರು ಇಲ್ಲಿ ಕಾವೇರಿ ನದಿ ಏನು ಪ್ರಾಧಿಕಾರ ಏನಿದೆ ಇದನ್ನು ಸ್ಥಾಪನೆ ಮಾಡಲು ಒಂದು ರೀತಿ ಕ ತಮಿಳ್ನಾಡು ಒಂದು ದೀರ್ಘಕಾಲದ ಪೊಟ್ಟಣ ಹಿಡಿದಿರುವಂಥದ್ದು ಅಂದರೆ ಕಾವೇರಿ ನದಿ ಪ್ರಾಧಿಕಾರ ಸ್ಥಾಪನೆ ಮಾಡಿದ್ದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಈಗ ಸುಪ್ರೀಂ ಕೋರ್ಟ್ ಏನು ನಿಗದಿಪಡಿಸಿದೆ ನೀರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿಸ್ಬೇಕಾಗ್ತದೆ ಜೊತೆಗೆ ಏನು ಒಂದು ವರ್ಷಕ್ಕೆ ಇಂತಿನ್ ಇಂತಿಂಥ ವೇಳೆ ಇಷ್ಟು ಇಷ್ಟರ ಪ್ರಮಾಣದಲ್ಲಿ ನೀರನ್ನು ಹರಿಸಬೇಕು ಅನ್ನೋದು ಕೂಡ ಇದೆ ಆದರೆ ಕೆಲವೊಂದು ಬಾರಿ ಮಳೆಯ ಅಭಾವ ಕೂಡ ಇರ್ತದೆ ಬರಗಾಲದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡು ಏನು ನಮಗೆ ಏನು ಬೇಕಾದಂಥ ಮೂಲಭೂತ ನೀರಿನ ಅವಶ್ಯಕತೆ ಇರುತ್ತೋ ಅದನ್ನು ಕೂಡ ನಮಗೆ ಕೃಷಿಗೆ ನೀಡಿ ಅನ್ನೋ ಒಂದು ಪಟ್ಟನ್ನು ಹಿಡಿದು ಅದೇ ಅನೇಕ ಬಾರಿ ಕೋರ್ಟ್ನ ಮೊರೆ ಹೋಗಿರೋಂಥದ್ದು ನಾವು ಗಮನಿಸಿದ್ದೇವೆ ಇವೆಲ್ಲ ನಿಟ್ಟಿನಿಂದ ಗಮನಿಸೋದಾದರೆ ಏನು ತಮಿಳುನಾಡಿಗೆ ಕೇವಲ ಅವರು ಅವರು ಮೂಲಭೂತವಾಗಿ ಕುಡಿಯೋ ನೀರಿಗೆ ಅವರು ತೋರು ಮುಂದಾಗ್ದೇನೆ ಅವರು ಕೃಷಿನ ಮೂಲವಾಗಿ ಇಟ್ಕೊಂಡು ಕೃಷಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ನೀಡಬೇಕು ಆ ನಿಟ್ಟಿನಲ್ಲಿ ನಮಗೆ ನೀರಿನ ಅವಶ್ಯಕತೆ ಹೆಚ್ಚಿದೆ ಹೆಚ್ಚಿದೆನ ಕೂಡ ಪದೇ ಪದೇ ಅವರು ಪದೇ ಪದೇ ಒಂದು ಖ್ಯಾತಿಯನ್ನು ತೆಗೆದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂಥದ್ದು ಜೊತೆಗೆ ಇದರಿಂದ ಏನು ಇದೊಂದೇ ಅಲ್ದಾನೆ ಏನು ಏನು ತಮಿಳುನಾಡಿನ ರಾಜಕೀಯ ನಾಯಕರೇನಿದ್ರೆ ಅವ್ರು ರಾಜಕೀಯ ನಾಯಕರು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಏನು ಕರ್ನಾಟಕ ಜನರ ರೈತರೇನಿದ್ರೆ ಈ ರೈತರ ಭವಿಷ್ಯದ ಜೊತೆ ಒಂದು ಒಂದು ಜೂಜಾಟನೆ ಆಡ್ತಾ ಇದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಅವರು ಚೆನ್ನಾಗ ದಿವ್ಯೇಶ್ ತಮ್ಮೆಲ್ಲ ಮಾಹಿತಿಗಾಗಿ